ಕಾಯಕವಿ ಕೈಲಾಸ ಎಂಬ ಬಸವಣ್ಣನವರ ಶುಭನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿಸ್ತಾ ಇದ್ದೆ ಈಗಲೂ ಕೂಡ ಸಾಕಷ್ಟು ಒಂದು ಕವಿ ಕೃತಿಕಾರರ ಒಂದು ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಎಲ್ಲರೂ ಕೂಡ ಗಮನವಿಟ್ಟು ಕೇಳ್ತಾ ಹೋಗ್ರಿ ಸಂಜೆ ಹೊನ್ನಮ್ಮ ರಚಿಸಿದ ಹದಿಪದೆಯ ಧರ್ಮ ಎಂತಹ ಕಾವ್ಯ ಅಂತ ಕೇಳಿದ್ದಾರೆ ನೋಡ್ರಿ ಷಟ್ಪದಿ ಶೃಂಗಾರ ಚಂಪು ಸಾಂಗತ್ಯ ಈ ಹದಿಪದಿಯ ಧರ್ಮ ಸಾಂಗತ್ಯ ಕಾವ್ಯದಲ್ಲಿದೆ ಇದು ಸರಿಯಾದ ಉತ್ತರ ಇನ್ನು ಕನಕದಾಸರ ಕೃತಿಗಳು ಡ್ಯಾಶ್ ಅಂತ ನೋಡ್ರಿ ಮೋಹನ ತರಂಗಿಣಿ ಜೈಮಿನಿ ಭಾರತ ನಳಚರಿತ್ರೆ ಭರತೇಶ ವೈಭವ ರಾಮ ಧ್ಯಾನ ಚರಿತ್ರೆ ಸೋಮೇಶ್ವರ ಶತಕ ಮೋಹನ ತರಂಗಿಣಿ ನಳಚರಿತ್ರೆ ಇವು ಕನಕದಾಸರ ಕೃತಿಗಳು ಇದು ಸರಿಯಾದ ಉತ್ತರ ಇನ್ನು ಚಿಕ್ಕ ವೀರ ರಾಜೇಂದ್ರ ಕೃತಿಯ ಕರ್ತೃ ಅಂತ ಕೇಳಿದಾರ ನೋಡ್ರಿ ಕುವೆಂಪು ಚಂದ್ರಶೇಖರ್ ಕಂಬಾರ್ ಮಾಸ್ತಿ ವಿಕೃ ಗೋಕಾಕ್ ಇದಕ್ಕೆ ಸರಿಯಾದ ಉತ್ತರ ಮಾಸ್ತಿಯೇ ವೆಂಕಟೇಶ್ ಅಯ್ಯಂಗಾರ್ ನೆಕ್ಸ್ಟ್ ಪ್ರಶ್ನೆ ಭಾರತ ಸಿಂಧು ರಶ್ಮಿ ಕೃತಿಯ ಕರ್ತೃ ಡ್ಯಾಶ್ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ್ ವಿಕ್ರೂ ಗೋಕಾ ಗಿರೀಶ್ ಕಾರ್ನಾಡ್ ಇದಕ್ಕೆ ಸರಿಯಾದ ಉತ್ತರ ವಿಕೃ ಗೋಕಾ ಕುಲಕುಲವೆಂದು ಬಡಿದಾಡದಿರಿಯೇ ಈ ಸಾಲನ್ನು ಹೇಳಿದವರು ಡ್ಯಾಶ್ ಕನಕದಾಸರು ಪುರಂದರದಾಸರು ವಾದಿರಾಜರು ಸರ್ವಜ್ಞ ಇದಕ್ಕೆ ಸರಿಯಾದ ಉತ್ತರ ಕನಕದಾಸರು ಕಾಕನಕೋಟೆ ನಾಟಕದ ಕರ್ತೃ ಡ್ಯಾಶ್ ಗಿರೀಶ್ ಕಾರ್ನಾಡ್ ಪಿ ಲಂಕೇಶ್ ಕುವೆಂಪು ಮಾಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದಕ್ಕೆ ಸರಿಯಾದ ಉತ್ತರ ಇನ್ನು ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಬಂದ ಪ್ರಶಸ್ತಿ ಡ್ಯಾಶ್ ಕನ್ನಡ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಇದು ಸರಿಯಾದ ಉತ್ತರ ಇನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ಡ್ಯಾಶ್ ಅಂತ ಕೇಳಿದ್ದಾರೆ ನೋಡ್ರಿಲ್ಲಿ ದರಾ ಬೇಂದ್ರೆ ವಾಮನ ಬೇಂದ್ರೆ ವಿಕೃ ಗೋಕಾಕ್ ಅನಿಲ್ ಗೋಕಾ ಹಾಗೆ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ಇನ್ನು ರಾಮಾಯಣ ದರ್ಶನ ಮಹಾಕಾವ್ಯವನ್ನ ಬರೆದವರು ಡ್ಯಾಶ್ ಅಂತ ಕೇಳಿದರ ವಾಲ್ಮೀಕಿ ಬೇಂದ್ರೆ ಕುವೆಂಪು ನಾಗಚಂದ್ರ ಇದೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯನೇ ಇದನ್ನು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ರಚನೆ ಮಾಡಿದಂಥ ಒಂದು ಶ್ರೀರಾಮಾಯಣ ದರ್ಶನ ಮಹಾಕಾವ್ಯ ಇನ್ನು ಮುಂದಿನ ಪ್ರಶ್ನೆಗಳು ಪಿ ಕ್ಯೂ ಆರ್ ಎಸ್ ಪ್ರಶ್ನೆ ಪ ಕೇಳ್ತಾ ಇದ್ದಾರೆ ನೋಡ್ರಿ ಗಮನಿಸ್ತಾ ಹೋಗ್ರಿ ಮೊದಲೇದಾಗಿ ನೋಡಿ ದುರುಗುಟ್ಟಿ ಸುಟ್ಟುರಿಯುವಂತೆ ದೌಡಾಯಿಸಿದಳು ಇಲ್ಲಿ ಯಾವ ರೀತಿ ನಾವು ಇದನ್ನ ವಾಕ್ಯವನ್ನು ಸರಿಪಡಿಸ್ಬೇಕಪ್ಪ ಅಂತಂದ್ರ ಏನಾಯ್ತು ಇಲ್ಲಿ ದುರುಗುಟ್ಟಿ ಸುಟ್ಟುರಿಯುವಂತೆ ನೋಡಿ ದೌಡಾಯಿಸಿದಳು ಕ್ಯೂ ಆರ್ ಪಿ ಎಸ್ ಇದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಶಾಲಾ ಹಂತದಲ್ಲಿ ಕನ್ನಡವನ್ನ ಕಡ್ಡಾಯಗೊಳಿಸಬೇಕು ಪ್ರಾಥಮಿಕ ಅಂತ ಹೌದಾ ಇಲ್ಲಿ ಮಾಡಬೇಕು ನಾವು ಪ್ರಾಥಮಿಕ ಶಾಲಾ ಹಂತದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಇದು ಸರಿಯಾದ ಉತ್ತರ ಎಸ್ ಪಿ ಕ್ಯೂ ಆರ್ ಇದಕ್ಕೆ ಸರಿಯಾದ ಉತ್ತರ ಸಂಪರ್ಕವೇ ಭೌತಿಕ ಸಾಂಸ್ಕೃತಿಕ ತಪ್ಪಿ ಹೋಗಿದೆ ಅಂತ ಆಯ್ತು ಹೌದಾ ಇಲ್ಲೇನು ಮಾಡ್ಬೇಕು ನಾವು ಸಾಂಸ್ಕೃತಿಕ ಬೌದ್ಧಿಕ ಸಂಪರ್ಕವೇ ತಪ್ಪಿ ಹೋಗಿದೆ ಇದು ಸರಿಯಾದ ಉತ್ತರ ಆರ್ ಕ್ಯೂ ಪಿ ಎಸ್ ಇದಕ್ಕೆ ಸರಿಯಾದ ಉತ್ತರ ವಂಚಿಸಲ್ಪಟ್ಟೆ ಮಾಡುವ ಹಕ್ಕಿದ್ದರೂ ಓಟು ಅಂತ ಹೇಳುವ ಒಂದು ವಾಕ್ಯ ಐತೆ ನೋಡ್ರಿ ಇಲ್ಲಿ ಓಟು ಮಾಡುವ ಹಕ್ಕಿದ್ದರೂ ವಂಚಿಸಲ್ಪಟ್ಟೆ ಎಸ್ ಕ್ಯೂ ಆರ್ ಪಿ ಇದಕ್ಕೆ ಸರಿಯಾದ ಉತ್ತರ ಹಣದ ತೊಂದರೆ ವಹಿವಾಟಿನ ನಗದು ಅಂತ ಐತೆ ಹೌದು ಇದನ್ನು ನೋಡ್ರಿ ನಗದು ಹಣದ ವಹಿವಾಟಿನ ತೊಂದರೆ ಇದಕ್ಕೆ ಸರಿಯಾದ ವಾಕ್ಯ ಮುಂದಿನ ಪ್ರಶ್ನೆ ಹೆಗ್ಗಡೆಯಾಗಿರುವ ತನಗರಿವಾಗದೆಯೇ ಚಿಕ್ಕಯ್ಯನು ಸಹಕರಿಸುತ್ತಾನೆ ಒಂದು ವಾಕ್ಯ ಇದು ಹೌದು ಇದನ್ನು ನಾವು ಸರಿಪಡಿಸ್ಬೇಕು ಯಾವ ರೀತಿ ಹೆಗ್ಗಡೆಯಾಗಿರುವ ಚಿಕ್ಕಯ್ಯನು ತನಗರಿವಾಗದೆಯೇ ಸಹಕರಿಸುತ್ತಾನೆ ಪಿ ಆರ್ ಕ್ಯೂ ಎಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಈ ರೀತಿ ಪಿ ಕ್ಯೂ ಆರ್ ಎಸ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ಕೇಳ್ತಿರ್ತಾರ ಹಾಗಾಗಿ ಈ ವಾಕ್ಯಗಳನ್ನು ನೀವು ಆದಷ್ಟು ಗಮನ ಬಿಟ್ಟು ನೋಡ್ಕೋಬೇಕು ಅದರಲ್ಲೇ ಸಾಕಷ್ಟು ಒಂದು ತಪ್ಪು ತಡೆಗಳನ್ನು ಮಾಡ್ತಿರ್ತೀರಿ ಸರಿಯಾಗಿ ನಾವು ಅದನ್ನು ಓದ್ಕೋಬೇಕು ಲಾಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊದಲು ಗೊತ್ತಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವೆಲ್ಲ ಉತ್ತರಿಸ್ತಾ ಮಾಡ್ತಾ ಹೋಗ್ಬೇಕು ಕೊನೆಗೆ ಇವನು ಇಟ್ಕೋಬೇಕು ಯಾಕಂದ್ರೆ ನಾವು ಅವಸರದಲ್ಲಿ ಯಾವುದೋ ಒಂದು ತೊಗೊಂಡು ಯಾವುದೊಂದು ಹಾಕಿ ಹೀಗಾಗಿ ಎಲ್ಲ ಅಂಕಗಳನ್ನು ನಾವು ಕಳ್ಕೊತೀವಿ ಹಾಗಾಗಿ ಅದನ್ನು ಸರಿಯಾಗಿ ವಾಕ್ಯಗಳನ್ನು ಓದಿ ಅವುಗಳನ್ನು ನಾವು ಸರಿಪಡಿಸ್ಬೇಕಾಗ್ತೈತಿ ಹಾಗಾಗಿ ಕನ್ನಡ ಅಂಥೇಳಿ ಇದೆಲ್ಲ ಈಸಿ ಅಂತೇಳಿ ತಿಳ್ಕೊಳ್ಳೋದಲ್ಲ ತುಂಬ ಕಠಿಣ ಆದಷ್ಟು ಲಕ್ಷ ಕೊಟ್ಟು ನೀವೆಲ್ಲ ಬರೀಬೇಕಾಗ್ತದಂತ ಹೇಳ್ತಾ ವಿಡಿಯೋ ಇಷ್ಟು ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೇನೆ ಎಲ್ಲರಿಗೂ ಧನ್ಯವಾದ